ಅರವತ್ತು ಸಾವಿರದಲ್ಲಿ ಎಸ್ ಸಿ ಪಿ ಟಿ ಎಸ್ ಪಿ ಅಂತಂದರೆ 50% ಸಹಾಯಧನನೇ ಇರ್ತಾರೆ ಅದನ್ನು. ಸೊ ಅದರಲ್ಲಿ ಮೂವತ್ತು ಸಾವಿರ ಸಹಾಯಧನ ಇರ್ತದೆ, 30,000 ಲೋನ್ ಅಮೌಂಟ್ ಇರ್ತದೆ. ಸೊ ಆ ಥರ ಅವರು 10+1 ಸಹಾಯಧನವನ್ನು ನಿಗಮದ ಮುಖಾಂತರ ಈ ಸಹಕಾರ ಸಂಘಗಳಿಗೆ ಸಹಕಾರ ಸಂಘಗಳಲ್ಲಿ ಆಯ್ಕೆ ಮಾಡ್ತಾರೆ ಅವರು. ಈ ಥರ ಬಂದಾಗ ಇಡೀ ಕೊಪ್ಪಳ ಜಿಲ್ಲೆಗೆ ಒಂದು ಟಾರ್ಗೆಟ್ ಫಿಕ್ಸ್ ಮಾಡ್ತಾರೆ, ಒಂದು 50 ಕೊಪ್ಪಳ ಜಿಲ್ಲೆಗೆ ಸೀಮಿತ ಅಂತೇಳಿ ಆಯ್ಕೆ ಇದು ಮಾಡಿದಾಗ 50 ಜನನ ಇವರಿಗೆ ಬೇರೆಯವರಿಗೆ ಇದನ್ನೇ ಅವಕಾಶನೇ ಜಾಸ್ತಿ ಇರಲ್ಲ. ಸಹಕಾರ ಸಂಘದ ಸದಸ್ಯರಿಗೆ ಅವರಲ್ಲೇ ಆಯ್ಕೆ ಮಾಡಿಕೊಂಡು ಅವರನ್ನು ಕಳಿಸ್ಕೊಡ್ತಾರೆ. ಸೊ ಆದ್ದರಿಂದ ಸಹಕಾರ ಸಂಘದ ಸದಸ್ಯರಾಗೋದು ಭಾಳ ಉತ್ತಮ ಅಂತ ಹೇಳಿ ಅದಾಯಿತು. ಒಂದು ಇನ್ನೊಂದು ಆರ್ ಕೆ ವಿ ಆಯಿತು, ರಾಷ್ಟ್ರೀಯ ಕೃಷಿ ವಿಕಾಸ ಯೋಜನೆಯಡಿಯಲ್ಲಿ ಅದರಲ್ಲಿ ಕೂಡ ಸಾಲವನ್ನು ಕೊಡ್ತಕ್ಕಂಥ ಒಂದು ಕಾರ್ಯಕ್ರಮ. ಇದರಲ್ಲಿ ಎಲ್ಲರಿಗೂ ಬರ್ತದೆ, ಜನರಲ್ ಅವರಿಗೂ ಬರ್ತದೆ, ಎಸ್ ಸಿ ಎಸ್ ಟಿ ಅವರಿಗೂ. ಅಂದರೆ ಗಿರಿಜನ ಯೋಜನೆ ಅದು ಸಪ್ರೇಟ್, ಅವರಿಗೆ ಎಸ್ ಸಿ ಎಸ್ ಟಿ ಅವರಿಗೆ ಮಾತ್ರ ಗಿರಿಜನ ಯೋಜನೆ ಮತ್ತು ವಿಶೇಷ ಘಟಕ ಯೋಜನೆ. ಇದು ಆರ್ ಕೆ ವಿ ಅಂತಂದರೆ ಇದರಲ್ಲಿ ಕೂಡ ಎಲ್ಲರೂ ಇರ್ಬೋದು. ಇದು ಒಂದು ಇನ್ನೊಂದು ಏನಪ್ಪ ಅಂತಂದರೆ ಆರ್ ಕೆ ವಿ ವಾಯ್. ಇದು ಯಾವ ಎಲ್ಲ ಸ್ಕೀಮ್ಗಳನ್ನು ಅವರು ನಾವು ಪೇಪರ್ ಅಡ್ವರ್ಟೈಸ್ಮೆಂಟ್ ಕೊಡ್ತಾ ಕೊಡ್ತಾರೆ. ಸೊ ಪೇಪರ್ ಓದ್ತಾ ಇರ್ಬೇಕು. ಸೊ ಫಲಾನ ಆರ್ ಕೆ ವಾಯ್ ಯೋಜನೆ ಅಡಿಯಲ್ಲಿ ಅರ್ಹ ಫಲಾನುಭವಿಗಳಿಂದ ಅರ್ಜಿ ಆಹ್ವಾನ ಅಂತಲೇ ಕೊಡ್ತಾರೆ. ಪ್ರತಿ ಪೇಪರ್ ಓದ್ತಾ ಇರ್ಬೇಕು. ನಮ್ಮ ಡಿಪಾರ್ಟ್ಮೆಂಟ್ನಿಂದ ಏನೇನು ಸ್ಕೀಮ್ಸ್ ಇದ್ದಾವೆ, ಈ ಥರ ನಾವು ಅಪ್ಲಿಕೇಶನ್ ಕಾಲ್ ಮಾಡಿದ್ದೀವಿ ಅಂತೇಳಿ ಪೇಪರಿಗೆ ಕೊಟ್ಟು 1 ಟೈಮ್ ಕೊಟ್ಟಿರ್ತಾರೆ. ಸೊ ಆ ಟೈಮಲ್ಲಿ ನೀವು ಅಪ್ಲಿಕೇಶನ್ ಹಾಕ್ಬೇಕು. ಇಲ್ಲ, ಪ್ರತಿ ಯಾವ ಮಂತ್ ಅಂತಲ್ಲ, ಪ್ರತಿ ತಿಂಗಳನ್ನು ನೀವು ಯಾವುದಾದ್ರು ಒಂದು ಸ್ಕೀಮ್ ಇದೆ ಇರ್ತದೆ, ಪ್ರತಿ ತಿಂಗಳೇ ಇರ್ತದೆ. ಪ್ರತಿ ತಿಂಗಳಲ್ಲಿ 2 ನಮ್ಮ ಇಲಾಖೆ ವತಿಯಿಂದ ಯಾವುದಾದ್ರು ಒಂದು ಅಪ್ಲಿಕೇಶನ್ಸ್ ಬಂದೇ ಬರ್ತವೆ. ಅದಾಯಿತು ಅಂದರೆ ಏನೇನೋ ಬೇರೆ ಬೇರೆ ಇರ್ತವೆ. ಇದು ಅಂತಲ್ಲ, ನಮ್ಮ ಇಲಾಖೆಯಲ್ಲಿಂದ ಅಂತಂದರೆ ಈಗ ಕೌ ಮ್ಯಾಟ್ ವಿತರಣೆ ಅಂತ ಬರ್ತಾ ಇದೆ, ಕೌ ಮ್ಯಾಟ್ಗಳ ವಿತರಣೆ. ಸೊ ನೀವು ಹೈನುಗಾರಿಕೆಯಲ್ಲಿ ತೊಡ್ಕೊಂಡಿದ್ರೆ ನಿಮ್ಗೆ ಒಬ್ಬ ನಿಮ್ಮಲ್ಲಿ 4 ಹಸುಗಳು ಇತ್ತಂತಂದರೆ, ಹಸು ಎಮ್ಮೆಗಳು ಇತ್ತಂತಂದರೆ 2 ಕೌ ಮ್ಯಾಟ್ಗಳನ್ನು ಕೊಡ್ತಾರೆ. ಅದು ಅಂದರೆ 50% ಸಬ್ಸಿಡಿ ಇದೆ. ನೀವು 3,050 ಇದೆ, ಅದು ನೀವು 3,050 ಕೊಟ್ಟರೆ ಅದು ಟೋಟಲ್ ಯೂನಿಟ್ ಕಾಸ್ಟು 6,100 ಇದೆ. ನೀವು 3,050 ಕೊಟ್ಟರೆ ನಿಮ್ಗೆ 2 ಮ್ಯಾಟ್